ಇದೇ ರಾಘು ನಮ್ಗೆ ಇವತ್ತಿಗೂ ನೆನಪಿದೆ, ಮೀನುಗಾರರಿಗೆ ಒಂದು ಸೇವೆ ಆಗಬೇಕು ಅಂತ ಕೇಳಿದ್ವಿ. ಅಲ್ಲಿ ಮರವಂತಿ ಮೀನುಗಾರರು ಮಠಕ್ಕೆ ತುಂಬ ನಿಷ್ಠೆಯನ್ನು ಕೊಡ್ತಾರೆ, ದೊಡ್ಡ ಸಂಖ್ಯೆಯಲ್ಲಿ ಕೂಡ ಇದ್ದಾರೆ. ಅವತ್ತು ನಮ್ಮ ಸನ್ಯಾಸ ಸ್ವೀಕಾರದ ದಿನ ಆ ಸಂದರ್ಭದಲ್ಲಿ, ಅದಕ್ಕೆ ನಿಂದೊಂದು ಕೊಡುಗೆ ಆಗಬೇಕು, ಇವರಿಗೊಂದು ಬಂದರು ಮಾಡಿಕೊಡು, ಹಾಗಾಗಿ ನಾವು ರಾಘು ನೀ ಬಂದಿದ್ದೆ ಅವತ್ತು ಆ ಸಂದರ್ಭದಲ್ಲಿ. ಅದೊಂದು ದೊಡ್ಡ ಯೋಜನೆ, ಸಣ್ಣ ಯೋಜನೆ ಅದು ಬಹು ದೊಡ್ಡ ಯೋಜನೆ ಅದು, ಅದನ್ನು ಮಾಡಿಕೊಟ್ರು. 85 ಕೋಟಿ ರೂಪಾಯಿಗಳು ಯೋಜನೆ ಇದೆ, ಅದನ್ನು ಮಾಡಿಕೊಟ್ರು. ಅವರಿಗೆ ಒಂದೇ ವಾಕ್ಯ ನಾವು ಹೇಳಿದ್ದು, ಇದು ನಮ್ಮ ಜನ್ಮದಿನದ ಲೆಕ್ಕ ಸನ್ಯಾಸ ಸ್ವೀಕಾರದ ದಿನ ಅಂದರೆ ಮತ್ತೊಂದು ಹುಟ್ಟು ಇದು, ಇವತ್ತು ಬಂದಿದೆಯೇ ನಿಂತು ಒಂದು ಕಾಣಿಕೆ ಆಗಬೇಕು, ಇವರಿಗೆ ಏನಾದರೂ ಮಾಡು ಮೀನುಗಾರರಿಗೆ ಅಂತ ಹೇಳಿದಾಗ, ಅವ್ರಿಗೆ ನಿಜವಾಗಿ ಅವ್ರ ಜೀವನಕ್ಕೆ ಆಗೋದು ಆಗ್ತಾ ಆಗುವಂಥ ಸಹಾಯ ಅದರಿಂದ ಸಣ್ಣ ಪುಟ್ಟದಲ್ಲ ಅಂತ, ಭಾಳ ದೊಡ್ಡದಂತ, ಎಲ್ಲರೂ ಸಾವಿರ ಕುಟುಂಬಗಳು ನೆನೆಸುವಂಥದ್ದು ಅಂತ. ಹಾಗಾಗಿ ಈ ರೀತಿಯಲ್ಲಿ ಸೇವೆ ಆಗ್ತಾ ಇರ್ತಕ್ಕಂಥದ್ದು, ಇಂತಹ ಜನಪ್ರತಿನಿಧಿಗಳಿದ್ದರೆ ನಾಡು ರಾಮರಾಜ್ಯ ಆಗೋದ್ರಲ್ಲಿ, ಸಮಾಜ ನಂದನವನ ಆಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಇದು ಅತಿಶಯೋಕ್ತಿ ಅಲ್ಲ, ಇದು ಅವರಿಗೆ ಇನ್ನೇನಾದ್ರು ಕೊಡಲಿ ಅಂತ ನಾವು ಇಡ್ತಾ ಇರೋಂಥದ್ದಲ್ಲ. ಯಾಕೆಂದರೆ ಫಸ್ಟ್ ಅವಕಾಶ ಇಡೋದಿಲ್ಲ ಅವರು, ಅವರೇ ತಿಳಿದು ಮಾಡೋದನ್ನು ಮಾಡ್ತಕ್ಕಂಥ ಜನಗಳು ಅಂಥವ್ರು ಜನಪ್ರತಿನಿಧಿಗಳಾಗಿರ್ತಕ್ಕಂಥದ್ದು ಸುಯೋಗ ಎಂಬುದಾಗಿ ನಾನು ಭಾವಿಸಿ